ಶ್ರೀಮದ್ವಿದ್ಯಾಧಿರ್ಥ ಗುರುಭ್ಯೋ ನಮಃ ತಪಸ್ವಿನೋ ದಾನಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿಧಸ್ಸು ಮಂಗಲ ಕ್ಷೇಮನ್ನ ವಿಂದಿ ದರ್ಪಣಂ ತಸ್ಮೈ ಸುಭದ್ರಶ್ರವಸೆ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಯಾವುದೇ ಸತ್ಕರ್ಮದ ಆಚರಣೆಯನ್ನು ಮಾಡಬೇಕಾದರೂ ಆರಂಭದಲ್ಲಿ ಸಂಕಲ್ಪವನ್ನು ಮಾಡಬೇಕು ನಿರಂತರವಾಗಿ ಭಗವತ್ಕರ್ತೃತ್ವದ ಚಿಂತನವನ್ನು ಮಾಡಬೇಕು ಅಂತ್ಯದಲ್ಲಿ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಹೀಗೆ ಸಂಕಲ್ಪ ಪುರಸ್ಸರವಾಗಿ ಸತ್ಕರ್ಮವನ್ನು ಆಚರಿಸಿ ಅನುಸಂಧಾನದೊಂದಿಗೆ ಸತ್ಕರ್ಮಗಳನ್ನು ಮಾಡಿ ಆ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ ಕರ್ಮ ಫಲಪ್ರದವಾಗ್ತದೆ ಸಂಕಲ್ಪ ಸಮರ್ಪಣೆಗಳಿಲ್ಲದೇ ಇರತಕ್ಕಂತಹ ಕರ್ಮ ಸರ್ವಥಾ ಫಲಪ್ರದವಾಗುವುದಿಲ್ಲ ಚಾತುರ್ಮಾಸ್ಯ ವ್ರತ ಅಂತನ್ನೋದು ಭಕ್ತಿಜ್ಞಾನ ವೈರಾಗ್ಯಗಳನ್ನು ನೀಡುವ ವಿಶೇಷವಾಗಿ ವೈರಾಗ್ಯವನ್ನು ಅನುಗ್ರಹಿಸುವಂತಹ ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ವ್ರತ ಆ ಚಾತುರ್ಮಾಸ್ಯ ವ್ರತದ ಸಂಕಲ್ಪದ ಕ್ರಮವನ್ನ ಈಗ ತಿಳಿಯೋಣ ಮನೆಯಲ್ಲಿ ಯಾರ್ಯಾರು ಚಾತುರ್ಮಾಸ್ಯ ವ್ರತದ ಆಚರಣೆಯನ್ನ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಸಹಿತ ಪ್ರತ್ಯೇಕವಾಗಿ ಸಂಕಲ್ಪವನ್ನ ಮಾಡತಕ್ಕದ್ದು ಗಂಡ ಹೆಂಡತಿಯರಿಬ್ಬರೂ ವ್ರತವನ್ನ ಆಚರಣೆ ಮಾಡ್ತಾ ಇದ್ದರೆ ಇಬ್ಬರೂ ಒಟ್ಟಿಗೆ ಕುಳಿತುಕೊಂಡು ಸಂಕಲ್ಪವನ್ನ ಮಾಡತಕ್ಕದ್ದು ಆಷಾಢ ಶುದ್ಧ ಏಕಾದಶಿಯ ದಿವಸ ದೇವರ ಪೂಜೆ ಮುಗಿದ ನಂತರ ತೀರ್ಥವನ್ನು ಸ್ವೀಕಾರ ಮಾಡಿ ದೇವರ ಮುಂದೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಸಂಕಲ್ಪವನ್ನು ಮಾಡಬೇಕು ಆಷಾಢಶುದ್ಧ ಶುದ್ಧ ಏಕಾದಶಿಯ ದಿವಸ ಒಟ್ಟು ಮೂರು ಸಂಕಲ್ಪಗಳು ಒಂದು ಪ್ರತಿ ಏಕಾದಶಿ ಎಂದು ಮಾಡತಕ್ಕಂತಹ ಏಕಾದಶಿಯ ವ್ರತದ ಸಂಕಲ್ಪವಿರುತ್ತದೆ ಎರಡನೆಯದು ಇಡೀ ಸಮಗ್ರ ಚಾತುರ್ಮಾಸ್ಯ ವ್ರತದ ಸಂಕಲ್ಪ ಮೂರನೆಯದು ಶಾಖವ್ರತದ ಸಂಕಲ್ಪ ಏಕಾದಶಿಯ ಸಂಕಲ್ಪವನ್ನು ಪ್ರತ್ಯೇಕವಾಗಿ ಮಾಡಬೇಕು ಶಾಖವ್ರತ ಮತ್ತು ಸಮಗ್ರ ಚಾತುರ್ಮಾಸ್ಯದ ಸಂಕಲ್ಪವನ್ನು ಒಟ್ಟಿಗೆ ಮಾಡತಕ್ಕದ್ದು ಆಚಮನ ಮಾಡಲಿಕ್ಕೆ ಒಂದು ಪಾತ್ರೆ ನೀರನ್ನು ಬಿಡಲಿಕ್ಕೊಂದು ಅರ್ಘ್ಯ ಪಾತ್ರೆ ಈ ಕ್ರಮದಲ್ಲಿಟ್ಟುಕೊಳ್ಳತಕ್ಕದ್ದು ಯಾವುದೇ ಶುಭ ಕರ್ಮದ ಸಂಕಲ್ಪವನ್ನು ಮಾಡಬೇಕಾದರೂ ಮಂತ್ರಾಕ್ಷತೆ ಮತ್ತು ತುಳಸಿ ದಳವನ್ನು ಬಿಟ್ಟು ಸಂಕಲ್ಪವನ್ನು ಮಾಡಬೇಕು ಏಕಾದಶಿಯ ದಿವಸ ಮಂತ್ರಾಕ್ಷತೆಯ ಉಪಯೋಗವಿಲ್ಲಾದ್ದರಿಂದಾಗಿ ಮಂತ್ರಾಕ್ಷತೆಯನ್ನು ಬಳಸತಕ್ಕದ್ದಲ್ಲ ಕೇವಲ ತುಳಸಿ ದಲವನ್ನು ಹಾಕಿಕೊಂಡು ಸಂಕಲ್ಪವನ್ನು ಮಾಡಬೇಕು ಗಂಡ ವ್ರತದ ಆಚರಣೆಯನ್ನು ಮಾಡ್ತಾ ಇಲ್ಲ ಒಬ್ಬಳೇ ಮಾಡ್ತಾ ಇರುವಂತಹ ಪಕ್ಷದಲ್ಲಿ ಆಚಮನವನ್ನು ಮಾತ್ರ ಮಾಡತಕ್ಕದ್ದು ಪ್ರಾಣಾಯಾಮ ಇರೋದಿಲ್ಲ ಗಂಡ ಹೆಂಡತಿಯರಿಬ್ಬರೂ ಸಹಿತ ವ್ರತಾಚರಣೆಯನ್ನು ಮಾಡುವ ಸಂದರ್ಭದೊಳಗೆ ಆಚಮನ ಇಬ್ಬರೂ ಮಾಡಬೇಕು ಪ್ರಾಣಾಯಾಮವನ್ನು ಪುರುಷ ಮಾತ್ರ ಮಾಡತಕ್ಕದ್ದು ಸಂಕಲ್ಪವನ್ನು ಸಹಿತ ಒಟ್ಟಿಗೆ ಮಾಡತಕ್ಕದ್ದು ಪ್ರತ್ಯೇಕವಾಗಿ ಮಾಡುವ ಅವಶ್ಯಕತೆ ಇಲ್ಲ ಆಚಮನ ಅಂತರಂಗದ ಸ್ನಾನ ರೂಪವಾದ್ದರಿಂದಾಗಿ ಇಬ್ಬರೂ ಸಹಿತ ಮಾಡಬಹುದು ಆದರೆ ಪ್ರಾಣಾಯಾಮ ಪುರುಷರು ಮಾತ್ರ ಸ್ತ್ರೀಯರು ಮಾಡತಕ್ಕದ್ದಲ್ಲ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಮಣೆಯ ಮೇಲೆ ಕುಳಿತುಕೊಳ್ಳಿ ಇದೇ ರೀತಿಯ ಕ್ರಮವನ್ನು ಕ್ಷತ್ರಿಯರು ವೈಶ್ಯರು ಇಬ್ಬರೂ ಅನುಸರಿಸತಕ್ಕದ್ದು ಶೂದ್ರ ಪುರುಷರು ಶೂದ್ರ ಸ್ತ್ರೀಯರೇನು ಚಾತುರ್ಮಾಸ್ಯದ ಸಂಕಲ್ಪವನ್ನ ಮಾಡ್ತೀರಿ ಮಂತ್ರವಿಲ್ಲದೆ ಕೇವಲ ದೇವರಿಗೆ ನಮಸ್ಕಾರವನ್ನ ಮಾಡಿ ಚಾತುರ್ಮಾಸ್ಯ ವ್ರತಾಚರಣೆಯನ್ನ ಮಾಡ್ತಾ ಇದ್ದೇನೆ ಸ್ವಾಮಿ ನಿರ್ವಿಘ್ನವಾಗಿ ಮಾಡಿಸುವಂತ ಪ್ರಾರ್ಥನೆ ಸಂಕಲ್ಪಗಳನ್ನು ಸಲ್ಲಿಸತಕ್ಕದ್ದು ಅಷ್ಟೇ ಹೊರತು ಮಂತ್ರಪುರಸ್ಸರವಾಗಿ ಮಾಡತಕ್ಕದ್ದಲ್ಲ ಈ ಸಂಕಲ್ಪದಲ್ಲಿ ಏನೆಲ್ಲ ಅನುಸಂಧಾನಗಳು ಬರ್ತದೆ ಆ ಅನುಸಂಧಾನವನ್ನು ಅವಶ್ಯವಾಗಿ ಮಾಡತಕ್ಕದ್ದು ಯಾವುದೇ ತರಹದ ಮಂತ್ರೋಚ್ಚಾರಣೆ ಕ್ರಿಯೆಯನ್ನು ಶೂದ್ರ ಪುರುಷ ಸ್ತ್ರೀಯರು ಮಾಡಬೇಕಾಗಿಲ್ಲ ಕೇವಲ ನಮಸ್ಕಾರವನ್ನು ಮಾಡಿ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಭಗವಂತನ ಮುಂದೆ ನಿವೇದನೆ ಮಾಡಿಕೊಂಡ್ರಾಯಿತು ಸಮರ್ಪಣೆಯು ಸಹಿತ ಅದೇ ರೀತಿಯಲ್ಲಿ ಮಂತ್ರೋಚ್ಚಾರಣಾದಿಗಳು ಇರುವುದಿಲ್ಲ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳಿ ಸರ್ವಸೃಷ್ಟಾರನಾದಂತಹ ಅನಂತಗುಣ ಪರಿಪೂರ್ಣನಾದಂತಹ ಭಗವಂತನ ಚಿಂತನೆಯನ್ನ ಮಾಡಿ ರೂಪ್ಯಪೀಠಪುರದಲ್ಲಿನ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಿಂದ ಪ್ರತಿಷ್ಠಿತವಾದಂತಹ ಶ್ರೀಕೃಷ್ಣನ ರೂಪವನ್ನು ಚಿಂತನ ಮಾಡಿ ಬ್ರಹ್ಮ ಸರಸ್ವತಿಯರನ್ನ ವಾಯುಭಾರತೀಯರನ್ನ ಗರುಡ ಸುಪರ್ಣಿಯರನ್ನ ಶೇಷವಾರುಣಿಯರನ್ನ ಪಾರ್ವತಿಪತಿರುದ್ರದೇವರನ್ನ ಸ್ಮರಣೆ ಮಾಡಿ ಸಕಲ ದೇವತೆಗಳನ್ನ ಸ್ಮರಣೆ ಮಾಡಿ ನಿರ್ವಿಘ್ನತ್ವ ಉಂಟಾಗಲಿ ಅಂತ ಹೇಳಿ ಮಹಾಗಣಪತಿಯನ್ನು ಚಿಂತನ ಮಾಡಿ ಸಕಲ ಋಷಿಗಳನ್ನು ಸಕಲ ಪಿತೃದೇವತೆಗಳನ್ನು ಸಕಲ ಚಕ್ರವರ್ತಿಗಳನ್ನು ನೆನೆದು ತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಸಕಲ ಯತಿವರೇಣ್ಯರನ್ನ ಮುಖ್ಯವಾಗಿ ಶ್ರೀಪದ್ಮನಾಭತೀರ್ಥಗುರು ಸಾರ್ವಭೌಮರು ಶ್ರೀಮತ್ ಟೀಕಾಕೃತ್ಪಾದರು ಶ್ರೀಮದ್ವಿಜಯಧ್ವಜತೀರ್ಥ ಗುರು ಸಾರ್ವಭೌಮರು ಶ್ರೀ ಬ್ರಕ್ಮಣ್ಯತೀರ್ಥ ಶ್ರೀಪಾದಂಗಳವರು ಶ್ರೀ ಶ್ರೀಪಾದರಾಜರು ಶ್ರೀಮಚ್ಂದ್ರಿಕಾಚಾರ್ಯರು ಶ್ರೀಮದ್ ಸಾರ್ವಭೌಮರು ತೀರ್ಥಗುರು ಸಾರ್ವಭೌಮರು ಶ್ರೀಮದ್ ರಾಘವೇಂದ್ರತೀರ್ಥಗುರು ಸಾರ್ವಭೌಮರು ಮುಂತಾದ ಮಹನೀಯರನ್ನ ನೆನೆದು ದಾಸಾರ್ಯರು ಮುಂತಾದ ಸಮಸ್ತ ದಾಸವರೆಣ್ಯರನ್ನ ನೆನೆಯತಕ್ಕದ್ದು ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಸಮಸ್ತ ಗುರುಭ್ಯೋ ನಮಃ ಸಮಸ್ತ ಋಷಿಭ್ಯೋ ನಮಃ ಸಮಸ್ತ ದೇವತಾಭ್ಯೋ ನಮಃ சுவர்மாதிபத்தையாரதீரவண முக்கியப்பிரந்தர்லட்சீனாய நம ஆச்சமேஷவய

ಪುರುಷೋತ್ತಮ ನಮಃ ಅಧೋಕ್ಷಜಾ ನಮಃ ನಾರಸಿಂಹಯ ನಮಃ ಅಚ್ಯುತಾಯ ನಮಃ ಜನಾರ್ದನ ಯಪೇಂದ್ರಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಪ್ರಣವಸ್ಯ ಪರಬ್ರಹ್ಮಿ ಪರಮಾತ್ಮದೇವತಾ ದೈವೀ ಗಾಯತ್ರಿ ಛಂದ ಪ್ರಾಣಾಯೋಗ ಮಂತ್ರಪುರಸ್ಸರವಾಗಿ ಪ್ರಾಣಾಯಾಮವನ್ನು ಮಾಡತಕ್ಕದ್ದು ಪ್ರಾಣಾಯಾಮದ ಮಂತ್ರ ಅತ್ಯಂತ ಗೋಪ್ಯವಾದ್ದರಿಂದಾಗಿ ಅದನ್ನು ಹೇಳುವುದಿಲ್ಲ ನೀವೇ ಮಾಡತಕ್ಕದ್ದು ಅದಾದ ನಂತರ ಎಡ ಅಂಗೈಯನ್ನು ಬಲ ಅಂಗೈಯಿಂದ ಹಿಡಿದುಕೊಂಡು ಬಲ ತೊಡೆಯ ಮೇಲೆ ಇಟ್ಟುಕೊಳ್ಳಬೇಕು ಶ್ರೀ ಗೋವಿಂದ ಗೋವಿಂದ ಶ್ರೀಮದ್ಭಗತೋ ಮಹಾಪುರುಷಸ್ಯ ವಿಷ್ಣೋರ ಪ್ರವರ್ತಮ್ಯಬ್ರಹ್ಮಣ್ ದ್ವಿತೀಯ ಪಾರ್ಧೆ ಶ್ರೀ ಶ್ವೇತವರಹಕಲ್ಪೇ ವೈವಸ್ವತಮನ್ವಂತರೆ ಅಷ್ಟಾಂಶ ಕಲಿಯುಗೇ ಪ್ರಥಮ ಪದೇ ಮೇರೋ ದಕ್ಷಿಣಪಾಶೇ ಜಂಬೂದೀಪೇ ಭರತವರ್ಷೆ ಭರತಕಂಡೇ ದಂಡಕಾರಣ್ಯೆ ಗೋದಾವರ್ಯಾ ದಕ್ಷಿಣೇತೀರೆ ಶಾಲೀವಾಹನಶಕೆ ಬೌದ್ಧಾವತಕ್ಷೇತ್ರ ಶ್ರೀಮದುಡುಪಿಯ ಕ್ಷೇತ್ರವಿರತಕ್ಕಂತಹ ಏನು ಪಶ್ಚಿಮ ಕರಾವಳಿ ಇದೆ ಅಲ್ಲಿ ವಾಸ ಮಾಡತಕ್ಕಂತಹ ಜನ ಪರಶುರಾಮ ಕ್ಷೇತ್ರೇ ಅಂತ ಹೇಳಬೇಕು ಅಸ್ಮಿನ್ ಚಾಂದ್ರಮಾನೇನ ಯಾವ ಸಂವತ್ಸರ ನಡೀತಾ ಇದೆಯೋ ಆ ಸಂವತ್ಸರದ ಹೆಸರನ್ನು ಹೇಳತಕ್ಕದ್ದು ಸಂವತ್ಸರಸ ಉತ್ತರಾಯಣೆ ಗ್ರೀಷ್ಮರ್ತೌ ಆಷಾಢ ಮಾಸೆ ಶುಕ್ಲಪಕ್ಷೆ ಏಕಾದಶ್ಯಾಂತ್ಯ ಅಸ್ಮದ್ಗುರುವಂತರ್ಗತ ಹೆಣ್ಣುಮಕ್ಕಳು ಮಕ್ಕಳು ಅಂತ ಹೇಳಿಕೊಳ್ಳಬೇಕು परमगुरुवन्तर्गत समस्तपरम्परागुरुवन्तर्गत समस्तचक्रवर्त्यन्तर्गत समस्त ऋष्यन्तर्गत समस्तपितृदेवतान्तर्गत समस्ततत्त्वाभिमानिदेवतान्तर्गत पार्वतीपतिरुद्रान्तर्गत भारतीरमणमुख्यप्राणान्तर्गत अनिरुद्ध प्रद्युम्ना सङ्कर्षण वासुदेवात्मक श्रीविष्णुप्रेरणया श्रीविष्णुप्रीत्यर्थम् अस्माकं सर्वपापक्षयार्थं ನಾವು ಮಾಡಿರತಕ್ಕಂತಹ ಸಕಲ ಪಾಪಗಳೂ ಪರಿಹಾರವಾಗಲಿ ಅಂತ ವಿಷ್ಣುಭಕ್ತಿ ತತ್ವಜ್ಞಾನ ವೈರಾಗ್ಯಾದಿ ಮಹಾಸದ್ಗುಣ ಅಭಿವೃದ್ಧ್ಯರ್ಥಂ ಭಗವಂತನಲ್ಲಿ ಭಕ್ತಿ ಅಭಿವೃದ್ಧವಾಗಲಿ ಭಗವಂತನ ಕುರಿತ ಪರಿಶುದ್ಧವಾದ ಜ್ಞಾನ ಬರಲಿ ವೈರಾಗ್ಯಾದಿ ಮಹಾಸದ್ಗುಣಗಳು ನಮ್ಮಲ್ಲಿ ಅಭಿವ್ಯಕ್ತವಾಗಲಿ ಅಭಿವೃದ್ಧವಾಗಲಿ ಅಂತ ಜನ್ಮನಿ ಜನ್ಮನಿ ವೈಷ್ಣವತ್ವ ಪ್ರಾಪ್ತ್ಯರ್ಥಂ ಪ್ರತೀ ಜನ್ಮದಲ್ಲಿಯೂ ವೈಷ್ಣವರ ಕುಲದಲ್ಲಿ ಹುಟ್ಟಿಬರುವಂತಹ ಸೌಭಾಗ್ಯ ದೊರೆಯಲಿ ಅಂತ ಅಸ್ಮದ್ಗುರೂಣಾಂ ಗುರುಣಾಂ ಚರಣ ನಲಿನ ಸೇವಾ ಸೌಭಾಗ್ಯ ಪ್ರಾಪ್ತ್ಯರ್ಥಂ ಚಾತುರ್ಮಾಸ್ಯ ವ್ರತಕ್ಕೆ ನಮ್ಮ ಗುರುಗಳ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಶಕ್ತಿ ಇದೆ ಹೀಗಾಗಿ ಪ್ರತಿ ಜನ್ಮದಲ್ಲಿ ವೈಷ್ಣವತ್ವ ಬರಲಿ ನಮ್ಮ ನಿಯತ ಗುರುಗಳು ನಮಗೆ ದೊರೆಯುವಂತಾಗಲಿ ಆ ಗುರುಗಳ ಚರಣ ಕಮಲವನ್ನು ಸೇವೆ ಮಾಡುವ ಸೌಭಾಗ್ಯ ನಮಗೆ ದೊರೆಯಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ತನ್ಮುಖಾತ್ ಸಕಲ ಸಚ್ಛಾಸ್ತ್ರಶ್ರವಣ ಯೋಗ್ಯತಾ ಪ್ರಾಪ್ತ್ಯರ್ಥಂ ಆ ಗುರುಗಳ ಮುಖದಿಂದ ಸಕಲ ಸಚ್ಛಾಸ್ತ್ರಗಳನ್ನು ಶ್ರವಣ ಮಾಡುವ ಸೌಭಾಗ್ಯ ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ತದರ್ಥಂ ಅವರ ಮುಖದಿಂದ ಶಾಸ್ತ್ರಶ್ರವಣ ಮಾಡಬೇಕೆನ್ನುವ ಕಾರಣಕ್ಕೆ ಅಶೇಷ ಮನೋದೋಷ ದೇಹದೋಷ ವಿನಾಶಾರ್ಥಂ ನನ್ನ ಮನಸ್ಸಿನಲ್ಲಿರ್ತಕ್ಕಂತಹ ದೋಷಗಳು ನಮ್ಮ ದೇಹದಲ್ಲಿರ್ತಕ್ಕಂತಹ ದೋಷಗಳು ಇವೆಲ್ಲವೂ ನಾಶವಾಗಲಿ ಅಂತ ಚಾತುರ್ಮಾಸ್ಯ ವ್ರತಾಚರಣ ಮಹಂಕರಿಷ್ಯೇ ಚಾತುರ್ಮಾಸ್ಯ ವ್ರತದ ಆಚರಣೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿ ಕೈಯೊಳಗೆ ತುಳಸಿದಳ ನೀರನ್ನು ಹಾಕಿಕೊಂಡು ಬಿಡತಕ್ಕದ್ದು ಗಂಡ ಹೆಂಡತಿಯರಿಬ್ಬರೂ ಕೂಡ ವ್ರತಾಚರಣೆಯನ್ನು ಮಾಡ್ತಾ ಇದ್ದರೆ ಗಂಡ ತುಳಸಿ ದಳವನ್ನು ಕೈಯಲ್ಲಿಟ್ಟುಕೊಳ್ಳಬೇಕು ಹೆಂಡತಿ ನೀರನ್ನು ಹಾಕಬೇಕು ತುಳಸಿ ದಳದ ಸಮೇತವಾಗಿ ಆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡಬೇಕು ಒಬ್ಬರೇ ಸಂಕಲ್ಪವನ್ನು ಮಾಡ್ತಾ ಇದ್ರೆ ಎಡಗೈಯಿಂದ ಉದ್ಧರಣೆಯನ್ನು ತೆಗೆದುಕೊಂಡು ನೀರನ್ನು ಬಲಗೈಗೆ ಹಾಕಿಕೊಂಡು ಅರ್ಘ್ಯ ಬಿಡುವ ಹಾಗೆ ಆ ತುಳಸೀ ದಳದ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡತಕ್ಕದ್ದು ಆ ಬಳಿಕ ಕೈಗಳನ್ನು ಒರೆಸಿಕೊಂಡು ಕೈಗಳನ್ನು ಜೋಡಿಸಿ ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಿ ನಾಹಂಕರ್ತ ಹರಿಶ್ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನನನ್ಯಥ ತತ್ ಭಕ್ತಿ ಮಹ್ಯಂ ತತ್ ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವ ವಿಷ್ಣು ತೃಪ್ತಿಕರ ಸದಾ ನಾಹಂಕರ್ತ ಈ ಚಾತುರ್ಮಾಸ್ಯ ವ್ರತವನ್ನು ನಾನು ಮಾಡ್ತಾ ಇರುವುದಲ್ಲ ಹರಿಹ್ಕರ್ತ ನನ್ನ ಅಂತರ್ಯಾಮಿಯಾಗಿ ನಿಂತಹ ಭಗವಂತ ಸ್ವತಂತ್ರವಾಗಿ ಕರ್ತೃವಾಗಿದ್ದಾನೆ ಅವನು ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಈ ಕರ್ಮವನ್ನು ನನ್ನಿಂದ ಮಾಡಿಸ್ತಾ ಇದ್ದಾನೆ ತತ್ಪೂಜಾ ಕರ್ಮಚಾಖ್ಯಲಂ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಏನು ಮಾಡ್ತಾ ಇದ್ದೇನೆ ಈ ಚಾತುರ್ಮಾಸ್ಯ ವ್ರತಾಚರಣೆಯೇ ಭಗವಂತನ ಒಂದು ಪೂಜೆ ಏನೆಲ್ಲ ಈ ಚಾತುರ್ಮಾಸ್ಯ ವ್ರತದಲ್ಲಿ ನಿಷಿದ್ಧ ಪದಾರ್ಥಗಳ ತ್ಯಾಗ ಮಾಡ್ತೇವೆ ಅದೂ ಒಂದು ಭಗವಂತನ ಪೂಜೆ ಏನು ವಿಹಿತವಾದದ್ದನ್ನು ಮಾತ್ರ ಸ್ವೀಕಾರ ಮಾಡ್ತೇವೆ ಅದೂ ಕೂಡ ಭಗವಂತನ ಒಂದು ಪೂಜೆ ತತ್ಪೂಜಾ ಕರ್ಮಚಾಖ್ಯಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನನ್ಯಥ ಅಸ್ವತಂತ್ರನಾದವನು ಈ ಜೀವ ಯಾವುದನ್ನೂ ಮಾಡಲು ಸಾಮರ್ಥ್ಯವಿಲ್ಲ ಭಗವಂತನೇ ನಿಂತು ಮಾಡಿಸ್ತಾ ಇದ್ದಾನೆ ನನ್ನೊಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಆದ್ದರಿಂದಾಗಿ ಇದು ನನ್ನಿಂದ ಮಾಡಲ್ಪಟ್ಟಿದೆ ಅದರ ಫಲವನ್ನು ಭಗವಂತ ಅನುಗ್ರಹಿಸ್ತಾನೆ ಆದ್ದರಿಂದಾಗಿ ನಾನು ಕರ್ತೃ ಅಂತ ಕರೆಸಿಕೊಳ್ತೇನೆ ಏನು ಈ ಕರ್ಮದ ಫಲ ತದ್ಭಕ್ತಿ ಸತ್ಫಲಂ ಮಹ್ಯಂ ಈ ಚಾತುರ್ಮಸ್ಯ ವ್ರತಾಚರಣೆಯನ್ನು ಮಾಡುವುದರಿಂದ ವೈರಾಗ್ಯ ಒದಗಿ ಬರ್ತದೆ ಭಕ್ತಿ ಒದಗಿ ಬರ್ತದೆ ಜ್ಞಾನ ಒದಗಿ ಬರ್ತದೆ ಭಗವಂತನ ಪಾದದಲ್ಲಿ ದೊರೆಯುವ ಭಕ್ತಿಯೇ ಕರ್ಮಾಚರಣೆಯ ಫಲ ಅದನ್ನು ಭಗವಂತ ನನಗೆ ನೀಡ್ತಾ ಇದ್ದಾನೆ ತತ್ಪ್ರಸಾದ ಪುನಃ ಪುನಃ ಈ ರೀತಿಯಾದ ಅನುಗ್ರಹವನ್ನು ಭಗವಂತ ಪುನಃ ಪುನಃ ನನ್ನ ಮೇಲೆ ಮಾಡಬೇಕು ಕರ್ಮನ್ಯಾಸೋಹರಾವೇವಂ ವಿಷ್ಣೋಸ್ತೃಪ್ತಿಕರ ಸದಾ ನಾನು ಕರ್ತೃವಲ್ಲ ಭಗವಂತನೇ ಸ್ವತಂತ್ರಕರ್ತೃ ಈ ಕರ್ಮವೂ ಭಗವತ್ ಪೂಜಾ ರೂಪವಾದದ್ದು ಅವನ ಪಾದದಲ್ಲಿನ ಭಕ್ತಿಯೇ ಈ ಕರ್ಮದ ಫಲ ಅಂತ ಚಿಂತನೆ ಮಾಡುವುದು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ಕರ್ಮನ್ಯಾಸ ಈ ಸಮರ್ಪಣೆಯನ್ನೂ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿ ಕೈಜೋಡಿಸಿ ಪ್ರಾರ್ಥನೆಯನ್ನು ಮಾಡಬೇಕು ನಾನು ಹೇಳ್ತೇನೆ ಆ ಶ್ಲೋಕವನ್ನು ನೀವು ಹೇಳತಕ್ಕದ್ದು ಸುಪ್ತೇ ತ್ವಯಿ ಜಗನ್ನಾಥ ಜಗತ್ಸುಪ್ತಂ ಭೇದಿಂ ವಿಬುದ್ಧೇ ವಿಬುದ್ಧೇತ ಪ್ರಸನ್ನೋ ಮೇ ಭವಾಚ್ಯುತ ಸುಪ್ತೇತ್ವಯಿ ಜಗನ್ನಾಥ ಜಗತ್ಸುಪ್ತ ಭವೇದಿ ವಿಬುದ್ಧೇ ಚ ವಿಬುಧ್ಯೇತ ಪ್ರಸನ್ನೋ ಮೇ ಭವಾಚ್ಯುತ ಸ್ವಾಮಿ ಎಂದಿಗೂ ಇಲ್ಲದವನು ಆದರೆ ಆಷಾಢ ಶುದ್ಧ ಏಕಾದಶಿಯ ದಿವಸ ಮೇರುಪರ್ವತದ ಮೇಲ್ಭಾಗದಲ್ಲಿ ಮನೆ ಮಾಡಿಕೊಂಡಿರುವ ನೀನು ನಿದ್ರೆ ಮಾಡುವವನ ಹಾಗೆ ಕಣ್ಗಳನ್ನು ಮುಚ್ಚತಿಯ ನೀನು ಕಣ್ಗಳನ್ನು ಮುಚ್ಚಿ ನಿದ್ರೆಯನ್ನು ಮಾಡಿದರೆ ಇಡೀ ಜಗತ್ತು ನಿದ್ರೆ ಮಾಡುತ್ತದೆ ಸ್ವಾಮಿ ವಿಬುದ್ಧೇಚ ವಿಬುದ್ಧೇತ ನೀನು ಎಚ್ಚರಗೊಂಡಾಗ ಎಲ್ಲವೂ ಎಚ್ಚರಗೊಳ್ಳುತ್ತದೆ ಆಷಾಢ ಶುದ್ಧ ಏಕಾದಶಿಯ ದಿವಸ ಮಲಗಿ ಕಾರ್ತಿಕ ಶುದ್ಧ ಏಕಾದಶಿಯ ದಿವಸ ನೀನು ಎಚ್ಚರಗೊಳುತ್ತಿ ಸ್ವಾಮಿ ಪ್ರಸನ್ನೋಮೇ ಮೇ ಭವಾಚ್ಯುತ ನನ್ನ ಮೇಲೆ ಪ್ರಸನ್ನನ ಹಾಗೂ ಈ ನಮ್ಮೆಲ್ಲರ ನಿದ್ರೆಗೆ ಅಜ್ಞಾನಕ್ಕೆ ಕಾರಣವಾದ ಅವಿದ್ಯೆಯನ್ನು ಸಂಸಾರವನ್ನು ನಮ್ಮಿಂದ ದೂರ ಮಾಡು ಮತ್ತೊಂದು ಶ್ಲೋಕ ಚತುರೋ ವಾರ್ಷಿಕಾನ್ ಮಾಸಾನ್ ದೇವದೇವ ಜಗತ್ಪತೆ ನಿರ್ವಿಘ್ನ ಪ್ರಸಾದಾತ್ ತವ ಕೇಶವ ಚತುರೋ ವಾರ್ಷಿಕಾನ್ ಮಾಸಾನ್ ದೇವದೇವ ಜಗತ್ಪತೆ ನಿರ್ವಿಘ್ನ ಸಿಧಿ ಪ್ರಸಾದಾತ್ ತವ ಕೇಶವ ನೀನು ಮಲಗಿದಂತಹ ನಾಲ್ಕು ತಿಂಗಳ ಈ ಮಳೆಗಾಲದ ಸಮಯದಲ್ಲಿ ನಾನು ವ್ರತಾಚರಣೆಯನ್ನು ಮಾಡ್ತೇನೆ ಸ್ವಾಮಿ ನಿನ್ನ ಅನುಗ್ರಹದಿಂದ ಅದು ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಲಿ ಅಂತ ಅನುಗ್ರಹವನ್ನು ಮಾಡು ನಿನ್ನ ಅನುಗ್ರಹದಿಂದಲೇ ಸಂಪನ್ನವಾಗಲಿಕ್ಕೆ ಸಾಧ್ಯ ಮೂರನೆಯ ಶ್ಲೋಕ ಮತ್ತೊಂದು ಪ್ರಾರ್ಥನೆ ಗೃಹೀತೆಸ್ಮಿನ್ ವ್ರತೆ ದೇವ ಪಂಚತ್ವ ಯದಿ ಮೇ ಭವೇತ್ ತದಾ ಸುಸಂಪೂರ್ಣಂ ಸುಸಂಪೂರ್ಣ ಜನಾರ್ದನಾ ಗೃಹೀತೆಸ್ಮಿನ್ ವ್ರತೆ ದೇವ ಪಂಚತ್ವ ಯದಿ ಮೇ ಭವೆತ್ ತಾ ಭವೇತ್ ಸುಸಂಪೂರ್ಣ ಪ್ರಸಾದೇಜನಾರ್ದನಾ ಭಗವಂತ ಮರ್ಥ್ಯದೇಹದಲ್ಲಿರುವವರು ನಾವು ಯಾವಾಗ ಮರಣ ಬರ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ ಈ ವ್ರತವನ್ನು ಈಗ ಗ್ರಹಣ ಮಾಡ್ತಾ ಇದ್ದೇನೆ ನಾಲ್ಕು ತಿಂಗಳ ವ್ರತ ನಾಲ್ಕು ತಿಂಗಳು ಬದುಕ್ತೇನೆ ನಾಲ್ಕು ತಿಂಗಳ ಆಯುಷ್ಯವಿದೆ ಎಂಬ ಭರವಸೆ ಇಲ್ಲ ಈ ವ್ರತವನ್ನು ಸ್ವೀಕಾರ ಮಾಡಿದ ನಂತರ ವ್ರತ ಮುಗಿಯುವುದರ ಒಳಗೆ ನನಗೆ ಸಾವು ಬಂದಲ್ಲಿ ಪಂಚತ್ವ ಯದಿಮೇ ಭವೇತ್ ನಾನೇನಾದರೂ ಮರಣವನ್ನು ಹೊಂದಿದಲ್ಲಿ ಜನಾರ್ದನ ನಿನ್ನ ಅನುಗ್ರಹದಿಂದ ವ್ರತ ಸಂಪೂರ್ಣವಾಗಲಿ ಅನುಗ್ರಹಿಸಿ ನೀನು ವ್ರತವನ್ನು ಸಂಪೂರ್ಣವನ್ನಾಗಿ ಮಾಡು ಅಂತ ಪ್ರಾರ್ಥನೆ ಇದು ಚಾತುರ್ಮಾಸ್ಯದ ಸಂಕಲ್ಪ ಶಾಖವ್ರತಕ್ಕಾಗಿ ಮತ್ತೊಂದು ಸಂಕಲ್ಪ ಶಾಖವ್ರತಂ ಮಯಾದೇವ ಗೃಹೀತಂ ಪುರತಸ್ತವ ನಿರ್ವಿಘ್ನ ಸಿದ್ಧಿಮಾಯಾತೂ ಪ್ರಸಾದಾತ್ತೇ ರಮಾಪತೆ ದೇವ ನಿನ್ನ ಎದುರಿಗೆ ಶಾಖವ್ರತವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಆಷಾಢ ಶುದ್ಧ ಏಕಾದಶಿಯಿಂದ ಶ್ರಾವಣ ಶುದ್ಧ ಏಕಾದಶಿಯವರೆಗೆ ಎಲ್ಲ ತರಹದ ಶಾಖಗಳನ್ನು ತರಕಾರಿ ಹಣ್ಣುಗಳನ್ನು ನಾನು ತ್ಯಾಗ ಮಾಡ್ತೇನೆ ಸ್ವಾಮಿ ಈ ಶಾಖವ್ರತ ನಿನ್ನ ಅನುಗ್ರಹದಿಂದ ನಿರ್ವಿಘ್ನವಾಗಿ ಸಂಪನ್ನವಾಗುವ ಹಾಗೆ ಅನುಗ್ರಹಿಸು ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಅದಾದ ನಂತರ ದೇವರಿಗೆ ನಮಸ್ಕಾರವನ್ನು ಮಾಡಿ ಕೈಜೋಡಿಸಿ ಜೋಡಿಸಿ ಹೇಳಬೇಕು ಅನೇಕ ಶಾಕೌರತ ಚಾತುರ್ಮಸ ಸಂಕಲ್ಪನೆ ಅಸ್ಮದ್ಗುರುವಂತರ್ಗತ ಅಥವಾ ಪಥ್ಯಂತರ್ಗತ ಪರಮಗುರುವಂತರ್ಗತ ಸಮಸ್ತಗುರುವಂತರ್ಗತ ಶ್ರೀಮದಾನಂದತೀರ್ಥ ಭಗವತ್ಪಾದಚಾರ್ಯ ಗುರುವಂತರ್ಗತ ಅನಿರುದ್ಧ ಪ್ರದ್ಯುಮ್ನ ವಾಸುದೇವಾತ್ಮಕ ಶ್ರೀಮನ್ನಾರಾಯಣ ಪ್ರಿಯತಾಂ ಪ್ರೀತು ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಚಾತುರ್ಮಾಸ್ಯ ಮತ್ತು ಶಾಖವ್ರತಗಳ ಏನು ಸಂಕಲ್ಪವನ್ನು ಮಾಡಿದ್ದೇವೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ನೀವೆಲ್ಲರೇನು ಚಾತುರ್ಮಾಸ್ಯದ ವ್ರತಾಚರಣೆಯನ್ನು ಮಾಡ್ತಾ ಇದ್ದೀರಿ ನಿರ್ವಿಘ್ನವಾಗಿ ನಿಮ್ಮ ವ್ರತ ನಡೆಯಲಿ ವೈರಾಗ್ಯವನ್ನು ಭಗವಂತ ಕರುಣಿಸಲಿ ಚಾತುರ್ಮಾಸ್ಯವನ್ನು ಮಾಡುವ ಶಕ್ತಿಯನ್ನು ಭಗವಂತ ನಿಮಗನುಗ್ರಹಿಸಲಿ ಅಂತ ಹೇಳಿ ಹರಿವಾಯು ದೇವತಾ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ ಚಾತುರ್ಮಾಸ್ಯದ ಕುರಿತ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಅದೆಲ್ಲದಕ್ಕೆ ಉತ್ತರವಾಗಿ ಅನೇಕ ಲೇಖನಗಳನ್ನು ವಿಶ್ವನಂದಿನಿಯಲ್ಲಿ ಪ್ರಕಟ ಮಾಡಲಾಗಿದೆ ಅದೆಲ್ಲವನ್ನು ನೋಡತಕ್ಕದ್ದು ಮತ್ತೆ ಏನಾದರೂ ಸಂಶಯ ಬಂದರೆ ಅವಶ್ಯವಾಗಿ ಕೇಳಿಕೊಳ್ಳಿ ಗುರುವನುಗ್ರಹದಿಂದ ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋದನ್ನು ಮರಿಬೇಡಿ ಧರ್ಮಾಚರಣೆಯನ್ನು ನಾವು ಮಾಡಿದರೆ ಆ ಧರ್ಮ ನಮ್ಮನ್ನು ಕಾಯ್ತದೆ ಚಾತುರ್ಮಾಸ್ಯ ವ್ರತಾಚರಣೆಗಳಿಂದ ಅನಾರೋಗ್ಯ ದೂರವಾಗುತ್ತೆ ಮನೆಯಲ್ಲಿ ಕಲಹಗಳು ದೂರವಾಗ್ತದೆ ಸಂಪತ್ತಿನ ಅಭಿವೃದ್ಧಿಯಾಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತನ ಬಗ್ಗೆ ತಿಳಿಯುವಂತಹ ಪರಿಶುದ್ಧಿಯನ್ನು ಈ ಚಾತುರ್ಮಾಸ್ಯ ವ್ರತ ನಮಗೆ ಅನುಗ್ರಹಿಸ್ತದೆ ಆ ಫಲ ಎಲ್ಲ ಸಜ್ಜನರಿಗೂ ದೊರೆಯಲಿ ಅಂತ ಹೇಳಿ ಹರಿವಾಯುದೇವತಾ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು